ರೈತ ಧ್ವನಿ ಬಿಡುಗಡೆ. ಕರ್ನಾಟಕ ಜಲ ಸಂರಕ್ಷಣಾ ಸಮಿತಿ ಆಯೋಜಿಸಿದ್ದ ಇಂದಿನ ಮಾಧ್ಯಮ ಮತ್ತು ಜನತಂತ್ರ ವ್ಯಯ ಕುರಿತು ಕಾರ್ಯಾಗಾರದಲ್ಲಿ ಸುಪ್ರೀಂಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ಗೋಪಾಲಗೌಡ ಅವರು ರೈತ ಧ್ವನಿ ಬಿಡುಗಡೆ ಮಾಡಿದರು. ಮಕುರುಬೂರು ಶಾಂತಕುಮಾರ್, ಮುಖ್ಯಮಂತ್ರಿ ಚಂದ್ರು ಸೇರಿದಂತೆ ಮತ್ತಿತರಿದ್ದಾರೆ. ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂತಹ ವಿಶ್ರಾಂತ ನ್ಯಾಯಮೂರ್ತಿಗಳಾದಂತಹ ಶ್ರೀಯುತ ಗೋಪಾಲಗೌಡರು ಕಾರ್ಯಕ್ರಮ ಉದ್ದೇಶಿಸಿ ಜಲ ಸಂರಕ್ಷಣಾ ಸಮಿತಿ ಆಶ್ರಯದಲ್ಲಿ ಇವತ್ತಿನ ದಿವಸ ಇಂದಿನ ಮಾಧ್ಯಮ ಮತ್ತು ಜನತಂತ್ರ ವ್ಯವಸ್ಥೆ ವಿಚಾರ ವಿಮರ್ಶಾ ಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕುಮಾರ್ ಅವರೇ ಹಾಗೂ ಆಸೀನರಾಗಿರ್ತಕ್ಕಂತಹ ಡಾಕ್ಟರ್ ಮುಖ್ಯಮಂತ್ರಿ ಚಂದೂರ್ ಅವರೇ ಹಾಗೂ ವಿಚಾರ ಗೋಷ್ಠಿಯಲ್ಲಿ ಭಾಗವಹಿಸಿ ಅವರ ಮಾತುಗಳನ್ನು ಆಡಲಿಕ್ಕೆ ಬಂದಿರತಕ್ಕಂತಹ ವಿಶೇಷವಾಗಿ ಮಾಧ್ಯಮದ ಬಗ್ಗೆ ಶ್ರೀ ರವೀಂದ್ರ ಭಟ್ ಪ್ರಧಾನ ಸಂಪಾದಕರು ಪ್ರಜಾವಾಣಿ ದಿನಪತ್ರಿಕೆ ಹಾಗೂ ಮಾಜಿ ಶಾಸಕರು ಶ್ರೀ ಮಧುಮಾ ಪಾಟೀಲ್ರವರೇ, ಹಿರಿಯ ಪತ್ರಕರ್ತರು ಡಾಕ್ಟರ್ ಆರ್ ಕೋಡಿಮಾರವರೇ, ಇನ್ನೋರ್ವ ಸಹೋದರಿ ಹಾಗೂ ಇಲ್ಲಿ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಶಿವಣ್ಣರವರೇ,